ಸೊ ಫ್ರೆಂಡ್ಸ್, ನಿಮ್ಮೊಂದು ಸ್ಮಾರ್ಟ್ಫೋನ್ ಅಲ್ಲಿ ಈ ಒಂದು ಏರೋಪ್ಲೇನ್ ಮೋಡ್ ಆಪ್ಷನ್ ನಿಮ್ಗೆ ನೋಡೇ ಇರ್ತೀರ, ಹಾಗೆ ಕೆಲವೊಂದು ಸರಿ ಯೂಸ್ ಕೂಡ ಮಾಡಿರ್ತೀರ. ಬಟ್ ಈ ಒಂದು ಏರೋಪ್ಲೇನ್ ಮೋಡ್ ನ ಏನಕ್ಕೆ ಈ ಒಂದು ಏರೋಪ್ಲೇನ್ ಮೋಡ್ ನಮ್ಮ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಕೊಟ್ಟಿದ್ದಾರೆ? ಟ್ರೈನ್ ಮೋಡ್, ಬಸ್ ಮೋಡ್, ಈ ರೀತಿ ಮೋಡ್ಗಳೇನಿ ಕೊಟ್ಟಿಲ್ಲ, ಬೈಕ್ ಮೋಡ್ ಈ ಒಂದು ಕೆಲವೊಂದು ಸ್ಮಾರ್ಟ್ಫೋನ್ ಗಳಲ್ಲಿ ಇರುತ್ತೆ. ಬಟ್ ಈ ಒಂದು ಏರೋಪ್ಲೇನ್ ಮೋಡ್ ಏನಿದೆ ಇದು ಎಲ್ಲಾ ಸ್ಮಾರ್ಟ್ಫೋನ್ ಗಳಲ್ಲೂ ಇರುತ್ತೆ. ಅದ್ ಬಿಟ್ರೆ ಈ ಒಂದು ಟ್ರೈನ್ ಮೋಡ್, ಬಸ್ ಮೋಡ್, ಈ ರೀತಿ ಒಂದಷ್ಟು ಮೋಡ್ ಈ ರೀತಿ ಆಪ್ಷನ್ ಗಳು ಏನಕ್ಕೆ ಕೊಟ್ಟಿರಲ್ಲ ಅಂತ ನೀವು ಕೇಳೋದಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಅವಾಗ ಏನಕ್ಕೆ ಈ ರೀತಿ ಬರೀ ಏರೋಪ್ಲೇನ್ ಮೋಡ್ ಮಾತ್ರ ಕೊಟ್ಟಿರೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಶುರು ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೀವು ಏನಾದರೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಅಂತಂದ್ರೆ ಅಲ್ಲಿ ಹೇಳಿರ್ತಾರೆ ಏರೋಪ್ಲೇನ್ ಮೋಡ್ಗೆ ಹಾಕಿ ನಿಮ್ಮ ಒಂದು ಸ್ಮಾರ್ಟ್ಫೋನ್ನ ಅಥವಾ ಸ್ವಿಚ್ ಆಫ್ ಮಾಡಿ ಅಂತ. ನೀವು ಏನಾದ್ರು ಟ್ರಾವೆಲ್ ಮಾಡಿಲ್ಲ ಅಂತಂದ್ರೆ ಕೆಲವೊಂದು ಮೂವಿಗಳಲ್ಲಿ ನೋಡಿರ್ತಾರೆ, ಏನಪ್ಪ ಇದು ಫ್ಲೈಟ್ ಮೋಡ್ಗೆ ಹಾಕಿ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಅಥವಾ ಸ್ವಿಚ್ ಆಫ್ ಮಾಡಿ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಅಂತ. ಸೊ ಆ ರೀತಿ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ನಮ್ಮ ಒಂದು ಸ್ಮಾರ್ಟ್ಫೋನ್ ಏನಿದೆ ಅದರಲ್ಲಿ ಬರ್ತಾ ಇರುವಂತಹ ನೆಟ್ವರ್ಕ್ ಏನಿದೆ ಅದು ನಿಮಗೆ ಯಾವ ರೀತಿ ಬರ್ತಿದೆ ಅಂತ ತಿಳಿಸ್ಕೊಡ್ತೀನಿ ಮೊದಲು. ಸೊ ಫ್ರೆಂಡ್ಸ್, ಈಗ ನಮ್ಮ ಒಂದು ಸ್ಮಾರ್ಟ್ಫೋನ್, ಈಗ ನಾವು ಏನಾದರೂ ಕಾರಲ್ಲಿ ಅಥವಾ ಬಸ್ಸಲ್ಲಿ ಬೈಕಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಸೊ ಕಮ್ಮಿ ಅಂತಂದ್ರೆ ಒನ್ ಅವರ್ ಆದರೂ ಬೇಕೇ ಬೇಕಾಗುತ್ತೆ. ಏನೋ ಒಂದು 20 kilometers 30 kilometers ಹೋಗೋಕ್ಕೆ ಮಿನಿಮಮ್ ಅಂದ್ರೆ ಒನ್ ಅವರ್ ಬೇಕಾಗುತ್ತೆ. ಸೊ ಅವಾಗ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕಾದ್ರೆ ನಮ್ಮೂರಿಂದ ಇನ್ನೊಂದೂರಿಗೆ ಹೋಗೋದ್ರಗಟ್ಟ ಆ ಒಂದು ನೆಟ್ವರ್ಕ್ ಏನಿದೆ ನಮ್ಮ ಒಂದು ಸ್ಮಾರ್ಟ್ಫೋನ್ ನೆಟ್ವರ್ಕ್ ಅದು ಇನ್ನೊಂದೂರು ಕನೆಕ್ಟ್ ಆಗೋದಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಕೆಲವೊಂದ್ಸರಿ ಹೈವೇಗಳಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ನೋಡಿ ಅದಕ್ಕೇನೆ. ಸೊ ಯಾಕಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಹೈವೇ ಮಧ್ಯದಲ್ಲಿ ನೆಟ್ವರ್ಕ್ ಎಲ್ಲೂ ಸಿಗೋದಿಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಮುಂದೆ ಊರ್ ಹತ್ತತ್ರ ಹೋಯ್ತಿದ್ದಂಗೆ ಇನ್ನೊಂದ್ ನೆಟ್ವರ್ಕ್ ನ ಕ್ಯಾಚ್ ಮಾಡ್ಕೊಳುತ್ತೆ ನಮ್ಮ ಒಂದು ಸ್ಮಾರ್ಟ್ಫೋನ್. ಬಟ್ ಅದೇ ಏನಾದ್ರೂ ಏರೋಪ್ಲೇನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಏನಕ್ಕಂಗ್ ಆಗುತ್ತೆ, ನಾವು ಸ್ಮಾರ್ಟ್ಫೋನ್ ಯೂಸ್ ಮಾಡೋದ್ರಿಂದ ಒಂದು ಸ್ಮಾರ್ಟ್ಫೋನ್ ಬ್ಲಾಸ್ಟ್ ಆಗಿ ಏರೋಪ್ಲೇನ್ ಗಳಲ್ಲಿ ಇರೋರಿಗೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ಏರೋಪ್ಲೇನ್ ಮೋಡ್ ನ ಆನ್ ಮಾಡಿ ಅಂತ ಹೇಳ್ತಾರೆ. ಏನು ಫ್ಲೈಟ್ ಅಲ್ಲಿ ಸ್ಮಾರ್ಟ್ಫೋನ್ ಯೂಸ್ ಮಾಡಿದ್ರೆ ಅದು ಏರೋಪ್ಲೇನ್ ಮೋಡ್ ಆಗ್ತೇನೆ ಫೋನ್ ಬ್ಲಾಸ್ಟ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಸೊ ಅದು ನಿಜವಾಗ್ಲೂ ಆಗುತ್ತೆ. ಯಾಕಂತಂದ್ರೆ ನಿಮ್ಗೆ ಹೇಳಿದೆ, ಏನಪ್ಪ ರೋಡಲ್ಲಿ ಹೋಗ್ಬೇಕಾದ್ರೆ ನೆಟ್ವರ್ಕ್ ಕ್ಯಾಚ್ ಮಾಡ್ಕೊಳೋದಕ್ಕೆ ಫೋನ್ಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂತಂದ್ರೆ ಅದೇ ನಾವು ರೋಡ್ ನೆಟ್ವರ್ಕ್ ನ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಮ್ಗೆ ನೆಟ್ವರ್ಕ್ ಸಿಗ್ತಾ ಇರೋವಂಥದ್ದು ಆ ರೀತಿ ಸಿಗುತ್ತೆ, ಹಾಗಾಗಿ ಕ್ಯಾಚ್ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೇ ನಾವು ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಫ್ಲೈಟು ಹತ್ತತ್ರ 920 kilometers per hour ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಸೊ 920 kilometers per hour ಅಂತಂದ್ರೆ ಎಷ್ಟು ಅಂದರೆ ಅದು ಆಕಾಶದಲ್ಲಿ ಹೋಗ್ತಿರೋದು. ಸೊ ಅಂದರೆ ಒಂದು 10-20 minutes ಎಷ್ಟೆಷ್ಟು ಊರುಗಳನ್ನೆಲ್ಲ ದಾಟ್ಬಿಡುತ್ತೆ. ಆದರೂ ಆ ಊರುಗಳ ಮಧ್ಯದಲ್ಲಿ ಎಷ್ಟೆಷ್ಟೆಲ್ಲ ಟವರ್ ಇರುತ್ತೆ, ಆ ಅಷ್ಟು ಟವರ್ ಮಧ್ಯನೂ ನಮ್ಮ ಒಂದು ಫೋನ್ ಏನಿದೆ ಅದು ಈ ಟವರ್ದಿಂದ ನೆಟ್ವರ್ಕ್ ತಗೊಳೋದು, ಈ ಟವರಿಂದ ಯಾವ ಟವರಿಂದ ನೆಟ್ವರ್ಕ್ ತಗೊಳೋದು ಅಂತ ಅದಕ್ಕೆ ಫುಲ್ ಕನ್ಫ್ಯೂಸ್ ಆಗೋಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಸ್ಮಾರ್ಟ್ಫೋನ್ ಏನಿದೆ ಅಂದರೆ ಎಲ್ಲರ ಹತ್ರನೂ ಒಂದು ಒಳ್ಳೆ ಬ್ರ್ಯಾಂಡೆಡ್ ಸ್ಮಾರ್ಟ್ಫೋನ್ ಅಂತೂ ಇರೋದಿಲ್ಲ. ಸೊ ಕೆಲವರ ಹತ್ರ 1000 rupees ಇರುತ್ತೆ, ಅದರಲ್ಲೂ ಪಬ್ಜಿ ಆಡಿ ಎಲ್ಲ ಚೆನ್ನಾಗಿ ಕೂಡಿಸ್ಕೊಬಿಟ್ಟಿರ್ತಾರೆ ಸ್ಮಾರ್ಟ್ಫೋನ್ಗಳನ್ನ. ಸೊ ಅಂಥ ಟೈಮಲ್ಲಿ ಈ ರೀತಿ ಫೋನ್ ಈ ರೀತಿ ಪ್ರಾಬ್ಲಮ್ ಆದಾಗ ಫೋನ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಫ್ಲೈಟಲ್ಲಿ ಪೈಲಟ್ಗೆ ಮತ್ತು ಒಂದು ಫ್ಲೈಟ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಫ್ಲೈಟ್ ಮೋಡ್ನ ಆನ್ ಮಾಡಿ ಏರೋಪ್ಲೇನಲ್ಲಿ ಅಥವಾ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಫ್ಲೈಟ್ ಮೋಡ್ನ ಆನ್ ಮಾಡಿ ಅಥವಾ ಫೋನ್ನ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ. ನೀವು ಹಂಗೂ ಫ್ಲೈಟಲ್ಲಿ ಏನಪ್ಪ ಫೋನ್ ಕಾಲ್ಸ್ ಎಲ್ಲ ಮಾತಾಡಬೇಕು ಆ ರೀತಿ ಮಾಡಬೇಕು ಅಂತಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ನೆಟ್ವರ್ಕ್ ಪ್ಯಾಕ್ ಬರುತ್ತೆ. ಅದಕ್ಕೆ ನೀವು ತಿಂಗಳಿಗೆ 3,000-4,000 rupees ಕೊಟ್ಬಿಟ್ಟು ಹಾಕಿಸ್ಕೋಬೇಕು ಬರೀ ಮಾತಾಡೋದಕ್ಕಷ್ಟೇ. ಅದು ಅನ್ಲಿಮಿಟೆಡ್ ಅಲ್ಲ, ಇಷ್ಟಿಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ. ಬರೀ ಇಷ್ಟು ಟೈಮಿಂಗ್ಸ್ಗೋಸ್ಕರ ಅಂದರೆ ಬರೀ ಫ್ಲೈಟಲ್ಲಿ ಮಾತಾಡೋದಕ್ಕೋಸ್ಕರ 4,000-5,000 rupees ಕಟ್ಟಬೇಕಲ್ಲ ತಿಂಗಳಿಗೆ. ಅಂದರೆ ಯಾರೋ ಅಷ್ಟೇ ಅದನ್ನೆಲ್ಲ ಹಾಕಿಸ್ಕೊಳಕ್ಕೆ ಹೋಗಲ್ಲ, ಎಲ್ಲೋ ಒಂದಷ್ಟು ರಿಚ್ ಪರ್ಸನ್ಸ್ ಎಲ್ಲ ಹಾಕಿಸ್ಕೊತಾರಷ್ಟೇ. ಆದರೆ ಈಗಕ್ಕೆ ಅಂದರೆ ಫ್ಲೈಟಲ್ಲಿ ಏನು ಅಂದರೆ ಗೇಮ್ಸಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಆರಾಮಾಗಿ ಟೈಮ್ ಪಾಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈಗ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಏನಕ್ಕೆ ಒಂದು ಫ್ಲೈಟ್ ಮೋಡ್ ಅನ್ನೋ ಆಪ್ಷನ್ ಮಾತ್ರ ಕೊಟ್ಟಿದ್ದಾರೆ ನಮ್ಮ ಒಂದು ಸ್ಮಾರ್ಟ್ಫೋನಲ್ಲಿ. ಬಸ್ ಮೋಡು, ಟ್ರೈನ್ ಮೋಡು, ಈ ರೀತಿ ಒಂದು ಮೋಡ್ ಇರುವಂಥ ಆಪ್ಷನ್ಗಳು ಏನೇ ಕೊಟ್ಟಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ಟೆಕ್ನಾಲಜಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮುಂದಿನ ಟೆಕ್ ನ್ಯೂಸ್ ಅಥವಾ ಟೆಕ್ನಾಲಜಿ ವೀಡಿಯೋಸಲ್ಲಿ ಸಿಗೋಣ.